ಕದನ ವಿರಾಮದ ಬಳಿಕ ರಷ್ಯಾ ದಾಳಿ ತೀವ್ರವಾಗುತ್ತಾ ಏರ್ ಸ್ಟ್ರೈಕ್ ಮತ್ತು ಕ್ಷಿಪಣಿ ದಾಳಿಯನ್ನು ತೀವ್ರಗೊಳಿಸುತ್ತಾ ಶತಾಯಗತಾಯ ಕೀವನ್ನು ವಶಪಡಿಸ್ಕೊಳ್ಳೇಬೇಕು ಅಂತ ಹೊರಟಿರ್ತಕ್ಕಂಥ ರಷ್ಯಾ ನಮ್ಮ ದಾಳಿಯಿಂದ ನಾಗರಿಕರಿಗೆ ತೊಂದರೆಯಾಗದಿರಲಿ ಅಂತ. ಈ ನಾಗರಿಕರಿಗೆ ತೊಂದರೆ ಆದರೆ ಸುಮ್ಮನೆ ವಿಶ್ವ ಸಮುದಾಯದ ವಿರೋಧವನ್ನು ಕಟ್ಕೋಬೇಕಾಗತ್ತೆ. ಹಾಗಾಗಿ ಏನು ಮಾಡಬೇಕು, ಈಗ ಅವರೆಲ್ಲ ಅಲ್ಲಿಂದ ಹೊರಟು ಬಿಡಲಿ, ಆಮೇಲೆ ಏರ್ ಸ್ಟ್ರೈಕ್ ಮಾಡೋದು, ಕ್ಷಿಪಣಿ ದಾಳಿಗಳನ್ನ ಮಾಡೋದು, ಅದ್ರ ಮುಖಾಂತರ ಅವರನ್ನು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಪಲಾಯನ ಮಾಡೋದಕ್ಕೆ ಹೇಳಿದ್ದಾರೆ. ಮತ್ತು ಭಾರತೀಯರು, ಪ್ರಮುಖವಾಗಿ ಭಾರತೀಯರು ಅಲ್ಲಿಂದ ವಾಪಸ್ ಬಂದುಬಿಡ್ಬೇಕು, ಯಾಕೆಂದರೆ ಪದೇ ಪದೇ ಮನವಿ ಮಾಡಿಕೊಂಡಿದ್ದಾರೆ ರಷ್ಯಾದವರು, ರಷ್ಯಾದವ್ರನ್ನ ಪ್ರಧಾನಿಗಳು. ಹಾಗಾಗಿ ಅದು ಕೂಡ ಒಂದು ಕಾರಣ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನವದೆಹಲಿಯಿಂದ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಕದನ ವಿರಾಮ ಘೋಷಣೆ ಮಾಡಿರೋದು ಬೇರೆ ಬೇರೆ ದೇಶಗಳ ಒತ್ತಡದಿಂದನಾ ಅಥವಾ ರಷ್ಯಾದವರ ವಾರ್ ಸ್ಟ್ರಾಟಜಿನೇ ಬೇರೆ ಇದೆಯಾ ಅಂತ? ಒಂದು ರೀತಿ ಕಾದು ಹೊಡೆಯೋದು ಅಂತಾರಲ್ಲ ಅರವಿಂದ್, ಆ ರೀತಿಯಾದಂತಹ ಪ್ರಯತ್ನ ಇದು. ಈಗ ಸದ್ಯಕ್ಕೆ ಒಂದು ರಿಲೀಫನ್ನು ಕೊಟ್ಟಿರುವಂಥದ್ದು ಕದನ ವಿರಾಮ ಅನ್ನೋ ಮೂಲಕ ಅಲ್ಲಿರುವಂಥ ಜನರು ಬೇರೆ ಕಡೆಗೆ ಸ್ಥಳಾಂತರ ಆಗಲಿಕ್ಕೆ ಒಂದು ಕಾಲಾವಕಾಶವನ್ನು ಮಾಡಿಕೊಟ್ಟಂತೆ ಕಾಣಿಸ್ತಾ ಇದೆ. ಇದಾದ ಬಳಿಕ ಭಾಳ ದೊಡ್ಡ ಪ್ರಮಾಣದ ದಾಳಿಯನ್ನು ಮಾಡಲಿಕ್ಕೆ ರಷ್ಯಾ ಪ್ಲಾನ್ ಮಾಡಿದಂತೆ ಕೂಡ ಈಗ ಕಾಣಿಸ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ನಾವು ನೋಡೋದಾದರೆ ಈಗಾಗಲೇ ಭಾಳಷ್ಟು ಜನರು ಅಲ್ಲಿ ಸಿಗಾಕೊಂಡಿದ್ದಾರೆ, ಬೇರೆ ಬೇರೆ ದೇಶದ ಪ್ರಜೆಗಳು ಕೂಡ ಈಗ ಉಕ್ರೇನ್ನಲ್ಲಿದ್ದಾರೆ. ಅವರೆಲ್ಲರೂ ಕೂಡ ದೇಶವನ್ನು ತೊರೀಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಭಾಳ ಪ್ರಮುಖವಾಗಿ ಬಾಂಬಿಂಗ್ ಆಗ್ತಿರುವಂಥ ಏರಿಯಾಗಳೇನಿದ್ದಾವೆ, ಕೀವ್, ಕಾರ್ಕಿವ್, ಸುಮಿ ಮತ್ತು ಕೇರ್ಸನ್ ಅಂಥ ಪ್ರದೇಶಗಳಲ್ಲಿ ಜನರು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹೊರಗಡೆ ಬಂದರೆ ಎಲ್ಲಿ ಯಾವಾಗ ಮಿಸೈಲ್ ದಾಳಿ ಆಗುತ್ತೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿಲ್ಲ. ಹೀಗಾಗಿ ಭಾಳಷ್ಟು ಜನರು ಬಂಕರ್ನಲ್ಲೇ ಉಳಿದ್ಬಿಟ್ಟಿದ್ದಾರೆ. ಯಾರು ತಮ್ಮ ಜೀವದ ಹಂಗನ್ನು ತೊರೆದು ಗಡಿವರೆಗೂ ಕೂಡ ಬರ್ತಾ ಇದ್ದಾರೆ ಅವ್ರು ಮಾತ್ರ ದೇಶ ತೊರಿಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನೂ ಭಾಳಷ್ಟು ದೊಡ್ಡ ಪ್ರಮಾಣದ ಜನರು ಆ ಬಂಕರ್ಗಳಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಅವರನ್ನು ಕೂಡ ಇವ್ಯಾಕ್ಯುಯೇಟ್ ಮಾಡಬೇಕಾದಂತಹ ಸವಾಲು ಇದೆ. ಒಂದು ವೇಳೆ ಅಲ್ಲಿರುವಂಥ ಸಾರ್ವಜನಿಕರಿಗೆ, ನಾಗರಿಕರಿಗೆ ಏನಾದರೂ ಧಕ್ಕೆ ಆದರೆ, ಅಲ್ಲಿರುವಂಥ ಏನು ಸಾವನ್ನಪ್ಪುವಂಥ ಪ್ರಕರಣಗಳು ವರದಿಯಾದರೆ ಜಾಗತಿಕ ಸಮುದಾಯದ ವಿರೋಧ ಭಾಳ ದೊಡ್ಡ ಪ್ರಮಾಣದಲ್ಲಿ ರಷ್ಯಾ ವಿರುದ್ಧ ಕೇಳಿಬರುವಂಥ ಸಾಧ್ಯತೆಗಳಿದ್ದಾವೆ, ಮತ್ತು ಆ ಒತ್ತಡವು ಕೂಡ ಹೆಚ್ಚಾಗುವಂಥ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಭಾಳಷ್ಟು ಸಾವು ನೋವುಗಳಾಗಿದ್ದಾವೆ, ಇದರಿಂದಲೇ ಸಾಕಷ್ಟು ವಿರೋಧ ಕೇಳಿ ಬರ್ತಾ ಇದೆ. ಒಂದು ವೇಳೆ ಮುಂದಿನ ಹಂತದಲ್ಲಿ ಮತ್ತಷ್ಟು ಸಾವು ನೋವುಗಳು ಹೆಚ್ಚಾದರೆ ರಷ್ಯಾದ ವಿರುದ್ಧ ಮತ್ತಷ್ಟು ಈ ಒಂದು ಒತ್ತಡ ಏನಿದೆ ಅದು ಹೆಚ್ಚಾಗುವಂಥ ಸಾಧ್ಯತೆಗಳಿರ್ತವೆ. ಈಗಾಗಲೇ ಆರ್ಥಿಕ ನಿರ್ಬಂಧಗಳನ್ನು ರಷ್ಯಾ ಎದುರಿಸ್ತಾ ಇದೆ, ಮತ್ತಷ್ಟು ಆ ಸಾವು ನೋವುಗಳಾದರೆ ಅದು ಮತ್ತಷ್ಟು ಡ್ಯಾಮೇಜ್ಗಳನ್ನು ಅಥವಾ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ಹೀಗಾಗಿ ಸಾರ್ವಜನಿಕರ ಪ್ರಾಣವನ್ನು ಏನು ದೃಷ್ಟಿಯಲ್ಲಿಟ್ಟುಕೊಂಡು ನಾಗರಿಕರಿಗೆ ಏನೂ ಆಗದಂತೆ ನೋಡಿಕೊಳ್ಳುವಂಥದ್ದು, ಇನ್ ದ ಸೇಮ್ ಟೈಮ್ ಉಕ್ರೇನ್ನ ಮೇಲೆ ದಾಳಿಯನ್ನು ಮುಂದುವರಿಸುವಂಥದ್ದು ಕೂಡ ಈಗ ಪ್ಲಾನನ್ನು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಹೀಗಾಗಿ ಒಂದು ಕದನ ವಿರಾಮ ಘೋಷಣೆ ಮಾಡೋ ಮೂಲಕ ಅಲ್ಲಿರುವಂಥ ನಾಗರಿಕರು, ಸ್ಥಳೀಯರು ಮತ್ತು ಬೇರೆ ಬೇರೆ ವಿದೇಶಿ ಪ್ರಜೆಗಳು ಕೂಡ ತೆರಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಅದಾದ ಬಳಿಕ ಬೃಹತ್ ದಾಳಿಯನ್ನು ಮಾಡಲಿಕ್ಕೂ ಕೂಡ ರಷ್ಯಾ ಪ್ಲಾನ್ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಅರವಿಂದ್.